ಇದು ಆಕ್ಷನ್ ಕಮ್ ಡಾನ್ಸ್ ಬೇರೆ ಇದೆ ಮೇಡಮ್ ಇದರಲ್ಲಿ. ಮಾಡರ್ನ್ ರಾಮಾಯಣ ಅಂತ ಹೇಳ್ಬೋದು, ಆದ್ರೆ ಮಾಡರ್ನ್ ರಾಮಾಯಣ ಒಳಗೂ ಸ್ವಲ್ಪ ಟ್ವಿಸ್ಟ್ ಎಲ್ಲ ಇಟ್ಕೊಂಡು ಮಾಡಿರೋ ಒಂದು ಸಿನಿಮಾ. ಇಟ್ಸ್ ಅ ವೆರಿ ವೆರಿ ಮ್ಯಾಡ್ ಫಿಲ್ಮ್, ಒಂಥರ ಮೆಂಟಲ್ ಸಿನಿಮಾ ಇದು. ಇವಾಗ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಶುಭ್ರ ಫಾರ್ ಯುವರ್ ವೆಡ್ಡಿಂಗ್. ಪ್ರೊಫೆಷನಲ್ ಸೀತೆ ಆಗಿದ್ದೀರಾ ನೀವು. ಸೊ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ, ಆಮೇಲೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅವರು ನನ್ನ ಸ್ಪಾಟಲ್ಲಿ ಹಾಕ್ಬಿಡಿದ್ದಾರೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇವಾಗ ಇಂಪ್ರೋವೈಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸ್ಲೀಪ್ ನಮಗೆ ನಿದ್ದೆ ಬರಲಿಲ್ಲ ಅಂದರೆ ಮಾತ್ರೆ ತೊಗೊಳ್ತೀವಿ, ನಿದ್ದೆ ಮಾತ್ರೆಗಳು. ನಿದ್ದೆ ಬರಬಾರ್ದು ಅಂತಿರುವಾಗ ಅರುಣ್ ಸಾಗರ್ ಅವ್ರ ಜೊತೆ ಇದ್ರೆ ಯಾರಿಗೂ ನಿದ್ದೆ ಬರಲ್ಲ, ನಗಿಸ್ತಾನೆ ಇರ್ತಾರೆ. ನಮ್ದು ತುಂಬಾನೇ ನೈಟ್ ಸೀಕ್ವೆನ್ಸಸ್ ಶೂಟ್ ಜಾಸ್ತಿ ಇತ್ತು ಆ ಟೈಮಲ್ಲಿ. ಎಂಟರ್ಟೈನ್ಮೆಂಟ್ ಅಂದರೆ ಅರುಣ್ ಸಾಗರ್ ಸರ್ ಅವ್ರದ್ದು, ಅವರಿದ್ದಾಗ ಸೆಟ್ಟಲ್ಲಿ ಒಂದು ಎನರ್ಜಿನೇ ಬೇರೆ, ತುಂಬಾನೇ ಎಂಟರ್ಟೈನಿಂಗು. ತುಂಬ ಕಥೆಗಳಿದೆ, ಆ ಜೋಕ್ಸ್ ಎಲ್ಲ ಹೊಡಿಯೋಕೆ ಆಗಲ್ಲ ಸರ್. ಸರ್ ಎರಡೇ ಹೇಳಿದ್ದು ಸರ್ ಅವರು, ಎರಡಕ್ಕೆ ನಮ್ಗೆ ನಿದ್ದೆ ಬರಲಿಲ್ಲ. ಎನಿವೇ ವಿಕಾಸ್ ಅವರು ತುಂಬ 2018 ಅಲ್ಲಿ ಆಡಿಷನ್ ಮಾಡಿದಾಗ ಒಂದು ಕತೆ ಇತ್ತು, ಅದು ಅದು ಹೋಗ್ತಾ ಹೋಗ್ತಾ ಇಂಪ್ರೋವೈಸ್ ಮಾಡಿಕೊಂಡು 20 ಪೇಜ್ ಆಯ್ತು. ಆಮೇಲೆ ರಿಷಿ ಅವರು ನಮಗೆ 2012 ಪರಿಚಯ ಆಲ್ಮೋಸ್ಟ್, ಅವಾಗಿನ ನಾವು ಆರ್ಟ್ ಸಿನಿಮಾ ಅವಾಗ ಶುರು ಮಾಡಿದ್ದು, ಅವಾಗೆಲ್ಲ ಇದ್ದಿದ್ದು, ಅವಾಗ ನನ್ನ ಪರಿಚಯ ಆಗಿದ್ದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ರಿಷಿ ಫಾರ್ ರಿಮೆಂಬರಿಂಗ್ ಮೀ ಫಾರ್ ಕಾಸ್ಟಿಂಗ್ ಮೀ ಫಾರ್ ದಿಸ್. ಇಟ್ಸ್ ಅ ವೆರಿ ವೆರಿ ಮ್ಯಾಡ್ ಫಿಲ್ಮ್, ಒಂಥರ ಮೆಂಟಲ್ ಸಿನಿಮಾ ಇದು. ಅದು ಮಾಡರ್ನ್ ರಾಮಾಯಣ ಅಂತ ಹೇಳ್ಬೋದು, ಆದರೆ ಮಾಡರ್ನ್ ರಾಮಾಯಣ ಒಳಗೂ ಸ್ವಲ್ಪ ಟ್ವಿಸ್ಟ್ಗೆಲ್ಲ ಇಟ್ಕೊಂಡು ಮಾಡಿರೋ ಒಂದು ಸಿನಿಮಾ. ತುಂಬ ನಕ್ಸತ್ತೆ. ಅವರು ಯಾರೊಬ್ರು ಆಕ್ಷನ್ ಬಗ್ಗೆ ಕೇಳಿದ್ರು, ಇದು ಆಕ್ಷನ್ ಕಮ್ ಡಾನ್ಸ್ ಬೇರೆ ಇದೆ ಮೇಡಮ್ ಇದರಲ್ಲಿ. ಅದು ನಾನು ಬಿಟ್ಕೊಡಲ್ಲ, ನನ್ನ ಪಾತ್ರನ ಬಿಟ್ಕೊಡಿಲ್ಲ ನೋಡಿ ಅವರು ಟ್ರೇಲರ್ ಟೀಸರ್ ಅಲ್ಲಿ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳ್ಕೊಡಕ್ ಹೋಗಲ್ಲ. ಆಕ್ಷನ್ ಕಮ್ ಡಾನ್ಸ್ ಒಂದಿದೆ ಇದರಲ್ಲಿ, ಅದು ಸಿನಿಮಾದಲ್ಲಿ ನೋಡಿ, ತುಂಬಾ ಮಜಾ ಬರುತ್ತೆ. ನಾನು ಶೂಟಿಂಗ್ ಟೈಮಲ್ಲಿ ನಗ್ತಾ ಇದ್ದೆ. ಐ ಆಮ್ ಶೋರ್ ಇಟ್ಸ್ ಗೋನ್ ಬಿ ಅ ಗ್ರೇಟ್ ಫಿಲ್ಮ್, ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು.